ಹಾಯ್, ಗುಡ್ ಈವ್ನಿಂಗ್. ಇದು ವೆಡ್ನೆಸ್ಡೇ ಈವ್ನಿಂಗ್ ವ್ಲಾಗ್. ನಾನು ರಾತ್ರಿ ಹೊತ್ತು ಸ್ವಲ್ಪ ಮಣ್ಣಿನ ಪಾತ್ರೆಗಳಲ್ಲೇ ಅಡುಗೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ದಿನದಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಕೂಡ ಮಣ್ಣಿನ ಪಾತ್ರೆಗಳನ್ನ ಉಪಯೋಗಿಸ್ಕೊಂಡು ಅಡುಗೆ ಮಾಡಿದ್ರೆ ಹೆಲ್ತ್ಗೆ ಒಳ್ಳೆಯದು ಅಂತ ಅಷ್ಟೇ. ಹಾಗೆ ಇವತ್ತಿನ ಊಟಕ್ಕೆ ಮುದ್ದೆ ಮಾಡಿಕೊಂಡಿದ್ದೆ. ಮುದ್ದೆ ಜೊತೆಗೆ ಹಸಿ ಕಾಳು ಹಾಕ್ಕೊಂಡು ಉಪ್ಸಾರು ಕೂಡ ಮಾಡ್ಕೊಂಡಿದ್ದೆ. ಹಸಿ ಕಾಳು ಹಾಕ್ಕೊಂಡಾಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಖಾರ ಮಾಡ್ಕೊಂಡು ಬಿಡ್ತೀನಿ. ಆದರೆ ಇದು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಇವತ್ತು ಒಣಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ರುಚಿಯಾಗಿತ್ತು. ಹಾಗೆ ಬರುವಾಗ ಸ್ವಲ್ಪ ತರಕಾರಿ ಕೂಡ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾವೆಷ್ಟೇ ಕಿಚನ್ನ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಸಣ್ಣ ಸಣ್ಣ ಸೊಳ್ಳೆಗಳಾಗ್ತಿರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಒಂದು ಅರ್ಧ ನಿಂಬೆಹಣ್ಣಿಗೆ ಲವಂಗನ ಚುಚ್ಚಿ ಒಂದು ಮೂಲೆಯಲ್ಲಿಟ್ಟರೆ ಆದಷ್ಟು ಕಡಿಮೆ ಆಗುತ್ತೆ. ಹಾಗೆ ಊರಿಗೆ ಹೋಗಿದ್ನೆಲ್ಲ ಫೇಸ್ ಕೂಡ ಟ್ಯಾನ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಊರಿನ ವ್ಲಾಗ್ನ ನಾನು ಇವತ್ತು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಟೈಮ್ ಸಿಕ್ಕಿದಾಗ ಒಂದು ಸಲ ಚೆಕ್